ಶ್ರೀ ಮತ್ಸಿದಾನಂದ ಗುರು ಪರಬ್ರಹ್ಮಣೇ ನಮಃ. ಶ್ರೀದೇವಿ ಮಹಾತ್ಮೆ 8ನೇ ಅಧ್ಯಾಯ. ದೇವಿಯು ಮಹಿಷಾಸುರನನ್ನು ಸಂಹಾರ ಮಾಡಿದ್ದು. ಜಗತ್ತಿಗೆ ಕಂಟಕಪ್ರಾಯವಾಗಿದ್ದ ಬಿಡಾಲನನ್ನು ಸಂಹರಿಸಿದ ಮೇಲೆ ಮಹಿಷನನ್ನು ಒದೆಗೈಯಲು ದೇವಿಯು ಕಂಕಣಬದ್ಧಳಾಗಿ ನಿಂತಳು. ದೇವತೆಗಳು ಹಾಗೂ ರಾಕ್ಷಸರ ಯುದ್ಧದಲ್ಲಿ ಆದಿಯಲ್ಲಿ ರಾಕ್ಷಸರಿಗೇನೇ ಜಯವಾಗುತ್ತಾ ಬಂದರೂ ಕೊನೆಗೆ ದೇವಿಯ ಶೌರ್ಯಕ್ಕೆ ತುತ್ತಾಗಿ ರಾಕ್ಷಸರ ಸೈನ್ಯ, ಸೇನಾಪತಿ, ಮಂತ್ರಿ ಮೊದಲಾದವರು ಮಣ್ಣು ಪಾಲಾದರು. ಇನ್ನುಳಿದ ಮಹಿಷಾಸುರನು ಸಾಮಾನ್ಯನಲ್ಲ, ಅತುಲ ಪರಾಕ್ರಮಿ. ತನ್ನ ಪರಿವಾರವೆಲ್ಲವೂ ಮಡಿದಿದ್ದನ್ನು ಕಂಡು ಅತ್ಯಂತ ಶೌರ್ಯೋತ್ಸಾಹಗಳಿಂದ ದೇವತೆಗಳ ಮೇಲೆ ದಾಳಿಯನ್ನಿಟ್ಟನು. ಇಂದ್ರನ ಸಿಂಹಾಸವನ್ನು ಸೆಳೆದುಕೊಂಡನು. ಆಗ ಅವನು ಹೆದರಿ ಓಡಿ ಹೋಗಿ ಭಗವಂತನಲ್ಲಿ ಮೊರೆಯಿಟ್ಟನು. ದೇವಾನುದೇವತೆಗಳೆಲ್ಲರೂ ದೀನರಾಗಿ ದಿಕ್ಕುಪಾಲಾಗಿ ತಾಣ ಸಿಕ್ಕ ಕಡೆಗಳೆಲ್ಲ ಓಡಿಹೋದರು. ದೇವಿಯ ಈ ಹೀನ ಸ್ಥಿತಿಯನ್ನು ಕಂಡು ಮನನೊಂದವಳಾಗಿ ಮಹಿಷಾಸುರನನ್ನು ಎದುರಿಸಲು ತಾನೇ ಸಕಲ ಸನ್ನಾಹಗಳಿಂದ ಹೊರಟಳು. ಮಹಿಷಾಸುರನು ಭಯಂಕರವಾದ ಕೋಣದ ರೂಪವನ್ನು ಧರಿಸಿ ಮುನ್ನುಗ್ಗಿದನು. ಯುದ್ಧ ಮಾಡುತ್ತಿದ್ದ ಶಕ್ತಿಗಳನ್ನು ಎದುರಿಸಿದನು. ಮುಖದಿಂದ, ಕೋಡಗಳಿಂದ ಹೀಗೆ ಅನೇಕ ರೀತಿಯಾಗಿ ತಿವಿದು ಸೋಲಿಸಿದನು. ತನ್ನ ನೀಳವಾದ ಕೋಡುಗಳಿಂದ ದೇವಿಯ ವಾಹನವಾದ ಸಿಂಹವನ್ನು ಎತ್ತಿ ಮೇಲಕ್ಕೆ ತೂರಿಬಿಟ್ಟನು. ಸಿಂಹವು ಹೆದರಿತು. ಇವನ ಯುದ್ಧವು ಆರ್ಭಟಕ್ಕೆ ದೇವತೆಗಳು ಭಯಚಕಿತರಾದರು. ಮಹಿಷಾಸುರನು ರಭಸದಿಂದ ಯುದ್ಧ ಭೂಮಿಯಲ್ಲಿ ಓಡಾಡುತ್ತಿದ್ದರಿಂದ ಧೂಳದ ನೆಲವು ಎದ್ದು ಆಗಸದವರೆಗೆ ಹಬ್ಬಿದಂತಾಯಿತು. ಅವನ ನಿಟ್ಟುಸಿರಿನ ವೇಗಕ್ಕೆ ಪರ್ವತಗಳೆಲ್ಲವೂ ಪುಡಿಪುಡಿಯಾಗಿ ಹೋದವು. ಜನರ ಸಾವಿಗೆ ಎಣೆಯಿಲ್ಲದಂತಾಯಿತು. ಇದೆಲ್ಲವನ್ನು ಕಣ್ಣಾರೆ ಕಾಣುತ್ತಲಿರುವ ದೇವಿಯು ಸೈರಿಸಲಾರದಂತಾದಳು. ಅವನ ಉಪದ್ರವವು ಮೇರೆದಪ್ಪಿತು. ಕ್ರೋಧಾವೇಶವುಳ್ಳವಳಾಗಿ ಆತನನ್ನು ಸಂಹರಿಸುವ ರೀತಿಯನ್ನು ಕಾಣತೊಡಗಿದಳು. ತನ್ನ ಪಾಶಾಯುಧಗಳನ್ನು ಕೈಯಲ್ಲಿ ಧರಿಸಿ ಬಲವಾಗಿ ಬೀಸಿ ಕಟ್ಟಿಹಾಕಿದಳು. ಪಾಶಾಬಂಧಿತನಾದ ಮಹಿಷನು ಕೆಲವು ಸಮಯ ಏನೂ ಮಾಡಲಾರದವನಾಗಿ ತನ್ನ ಮಹಿಷ ರೂಪವನ್ನು ಬಿಟ್ಟು ಭಯಂಕರ ಘೋರ ರಕ್ಕಸ ರೂಪವನ್ನು ತಾಳಿ ದೇವಿಗೆ ಎದುರಾದನು. ಅನೇಕ ರೀತಿಯಾಗಿ ದೇವಿಯೊಡನೆ ಮಾಯಯುದ್ಧಕ್ಕೆ ಉಪಕ್ರಮಿಸಿದನು. ಮುಂದೆ ಸಿಂಹ ರೂಪವನ್ನು ಧರಿಸಿದನು. ದೇವಿಯು ಗದೆಯಿಂದ ಹೊಡೆಯಲು ಮುಂದೆ ಬರಲು ಮನುಷ್ಯಾಕೃತಿಯನ್ನು ಮೈದಳಿದನು. ದೇವಿಯ ಹೊಡೆತವನ್ನು ತಾಳಲಾರದೆ ಮುಷ್ಟಿಯುದ್ಧಕ್ಕೆ ಅಣಿಯಾದನು. ಅದರಲ್ಲಿಯೂ ನಿರಾಶನಾಗಿ ಆನೆಯ ರೂಪವನ್ನು ಧರಿಸಿ ಎದುರಾದನು. ದೇವಿಯ ಸಿಂಹವು ಆನೆಯ ರೂಪದ ರಕ್ಕಸವನ್ನು ಹಿಡಿದೆಳೆದು ನೆಲದ ಮೇಲೆ ಉರುಳಾಡಿಸಿತು. ಏನು ಉಪಾಯ ಮಾಡಿದರೂ ದೇವಿಯ ಮುಂದೆ ರಕ್ಕಸನ ಮಾಯಾಜಾಲವು ನಡೆಯದಂತಾಗಿ ನಿರಾಶನಾದನು. ಕೊನೆಗೆ ದೇವಿಯು ಮಧುವನ್ನು ಪಾನ ಮಾಡಿ ಹುಂಕರಿಸಿ ರಕ್ಕಸರನ್ನು ಆಯುಧದಿಂದ ಹೊಡೆದಳು. ಪರ್ವತಗಳನ್ನು ಕಿತ್ತು ದೇವಿಯ ಮೇಲೆ ಎಸೆದನು. ಆದರೂ ಮುಂದುವರಿಯುತ್ತಲೇ ಉಂಟಾಯಿತು. ಸೋಲು ಇಬ್ಬರಲ್ಲಿ ಯಾರಿಗೂ ಪ್ರಾಪ್ತವಾಗಲಿಲ್ಲ. ವೀರಪಾನವನ್ನು ದೇವಿಯು ಸೇವಿಸಿ ರೌದ್ರಾಕೃತಿಯನ್ನು ತಾಳಿ ಕೋಪಾವಶದಿಂದ ಮೇಲಕ್ಕೆದ್ದು ಆ ದುಷ್ಟನ ಮೇಲೆ ಹಾರಿ ಅವನನ್ನು ಪಾದಗಳಲ್ಲಿ ಮೆಟ್ಟಿ ತನ್ನ ಶೂಲಾಯುಧದಿಂದ ಮಹಿಷಾಸುರನ ಕಂಠದಲ್ಲಿ ಇರಿದಳು. ಆ ಕೂಡಲೇ ಪ್ರಾಣವು ಅರ್ಧಂಬರ್ಧ ಹಾರ ಹೋಗಲಾರಂಭಿಸಿತು. ದೇವಿಯು ಕ್ಷಣಕಾಲ ಅವಕಾಶ ಕೊಡದೆ ಅವನನ್ನು ಆಕ್ರಮಣ ಮಾಡಿದಳು. ಮಾಯಾವಿ ರಕ್ಕಸನು ಅರ್ಧಶಕ್ತಿಯಿಂದಲೇ ಯುದ್ಧ ಮಾಡುತ್ತಲೇ ಇದ್ದನು. ಆಗ ದೇವಿಯು ಹಿರಿದಾದ ಕಟಾರಿಯಿಂದ ಮಹಿಷಾಸುರನ ತಲೆಯನ್ನು ಕತ್ತರಿಸಿ ಚೆಲ್ಲಿದಳು. ಮಹಿಷನು ಈ ರೀತಿಯಾಗಿ ಅಸುವನ್ನು ಕ್ಷಣಾರ್ಧದಲ್ಲಿ ನೀಗಿದನು. ಇಡೀ ಪ್ರಪಂಚವೇ ಪ್ರಶಾಂತವಾಯಿತು. ದೇವಿಯ ವಜ್ರಾಘಾತದಿಂದ ಮರಣವನ್ನಪ್ಪಿದ ಮಹಿಷಾಸುರನ ಮೋಕ್ಷ ಸಾಧನೆಯನ್ನು ಪಡೆದಂತಾಯಿತು. ಇನ್ನುಳಿದ ಅಲ್ಪ ಸ್ವಲ್ಪ ರಾಕ್ಷಸರು ಸೈನ್ಯವು ದೇವಿಯಿಂದ ನಾಶವಾಯಿತು. ದೇವಿಯಿಂದ ಅನೇಕ ಶಸ್ತ್ರಾಸ್ತ್ರಗಳಿಂದ 1700 ಆಕ್ಷೋಹಿಣ ರಾಕ್ಷಸರು, ದುಷ್ಟ ರಾಜಾದಿ ರಾಜಾರಿಗಳು, 3700 ಅಕ್ಷೋಹಿಣ ದೈತ್ಯರು ಸಂಹರಿಸಲ್ಪಟ್ಟು ರಕ್ತವು ಪ್ರವಾಹವಾಗಿ ಹರಿಯುತ್ತಿತ್ತು. ಹೀಗೆ ದಾನವರ ಶಮನವು ದೇವಿಯಿಂದುಂಟಾಗಿ ಲೋಕ ಕಲ್ಯಾಣವಾಯಿತು. ಅನಂತರ ದೇವಿಯನ್ನು ಸಕಲ ದೇವತೆಗಳು ಭಕ್ತಿಯಿಂದ ಕರಗಳನ್ನು ಮುಗಿದು ಸರ್ವಮಂಗಳ ಶಾಂತಿಯೇ, ಲೋಕ ಕಲ್ಯಾಣಿ, ಸಮನ್ನಸ್ಕಳೇ, ಕಲ್ಯಾಣಿ ಮುಂತಾದ ಮಂಗಲಕರವಾದ ನುಡಿಗಳಿಂದ ನುಡಿಸುವರಾಗಿ ನಿನ್ನಿಂದ ನಾವೆಲ್ಲರೂ ಅಲ್ಲದೆ ಇಡೀ ಜಗತ್ತೇ ನಿರ್ಭೀತಿಯುತ್ತವಾದೆವು. ನಿನಗೆ ನಮ್ಮ ಅನಂತನಂತ ಧನ್ಯವಾದಗಳು ಎಂದು ಕೊಂಡಾಡುತ್ತಾ ಅಂಬರದಿಂದ ಹೂವು ಮಳೆಗೆರೆದರು. ಇಂತು ಶ್ರೀದೇವಿಯ ಮಹಾತ್ಮೆ 8ನೇ ಅಧ್ಯಾಯ ಸಂಪೂರ್ಣಂ. ಶ್ರೀದೇವಿಯ ಮಹಾತ್ಮೆಯ ನುಡಿ ಸೇವೆ ಪುಸ್ತಕದ ಆಧಾರದಿಂದ
ನಾನು ಅನ್ನಪೂರ್ಣ ಗೌರಿಶಂಕರ್ ನರೋಣೆ ಸೊಲ್ಲಾಪುರದಿಂದ ಧನ್ಯವಾದಗಳು.